ಎಲ್ರಿಗೂ ನಿಶಾ ಲಕ್ಷ್ಮಿ ವರ್ಲ್ಡ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ನ ಮರೀದೇ ಕ್ಲಿಕ್ ಮಾಡಿ. ಇವತ್ತಿನ ನಮ್ಮ ಎಪಿಸೋಡಲ್ಲಿ ಮದುವೆ ಮನೆ ಮತ್ತು ಹೋಟೆಲ್ಗಳಲ್ಲಿ ಮಾಡೋ ಥರ ತೆಂಗಿನ ಹಾಲನ್ನು ಉಪಯೋಗಿಸ್ಕೊಂಡು ಒಂದು ರುಚಿಕರವಾದ ರೈಸ್ ಬಾತನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಬನ್ನಿ, ಮೊದಲು ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು 6-7 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಒಂದು 3 ಲವಂಗ, 3 ಏಲಕ್ಕಿ, ಕಲ್ಹೂವು ಮತ್ತು 1 ಟೀಸ್ಪೂನಷ್ಟು ಸೋಂಪನ್ನು ಹಾಕ್ಕೊಂಡು ಸುಮಾರು ಒಂದು 10-20 ಸೆಕೆಂಡ್ ಈ ಮಸಾಲೆಗಳೆಲ್ಲ ಗಮ್ ಅನ್ನೋವರೆಗೂ ಬಾಡಿಸ್ಕೊಳ್ಳಿ. ಈಗ ನಾನು ಉದ್ದುದ್ದು ಹಚ್ಕೊಂಡಿರೋ 2 ದೊಡ್ಡ ಸೈಜ್ ಈರುಳ್ಳಿ ಮತ್ತು ಖಾರಕ್ಕೆ ಒಂದು 6 ಹಸಿಮೆಣಸಿನ್ಕಾಯಿನ ಈ ರೀತಿ ಸೀಳ್ಕೊಂಡು ಹಾಕೊಳ್ತಿದ್ದೀನಿ. ಆದರೆ ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಹಸಿಮೆಣಸಿನ್ಕಾಯಿನ ಬಿಟ್ಟು ಖಾರಕ್ಕೆ ಬೇರೆ ಏನೇನು ಬಳಸ್ತಾ ಇಲ್ಲ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಗೋಡಂಬಿನ ಹಾಕೊಳ್ತಿದ್ದೀನಿ. ಆದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಅದು ಮೆತ್ತಗಾಗ್ಬಿಡುತ್ತೆ ಅನಿಸುತ್ತೆ. ಅಂದರೆ ನೀವು ಲಾಸ್ಟಲ್ಲಿ ಬೇಕಿದ್ರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಈ ರೀತಿ ಗೋಡಂಬಿನ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 2 ದೊಡ್ಡ ಸೈಜ್ ಫಾರ್ಮ್ ಟೊಮೆಟೋನ ಈ ರೀತಿ ಸ್ವಲ್ಪ ದಪ್ಪದಾಗ ಹಚ್ಕೊಂಡು ಹಾಕೊಳ್ತಿದ್ದೀನಿ. ಯಾಕೆಂದರೆ ಇದಕ್ಕೆ ಈ ಥರ ಇದ್ರೇ ಚೆನ್ನಾಗಿರೋದು. ಟೊಮೆಟೊ ತೀರಾ ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ಳೋದೇನು ಬೇಡ, ಸುಮ್ಮನೆ ಒಂದು 2 ನಿಮಿಷ ಬಾಡಿಸ್ಕೊಂಡ್ರಾಯ್ತು. ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಅದು ಮೆತ್ತಗಾಗೋವರೆಗೂ ಬಾಡಿಸ್ಕೊಳ್ಬೇಕು. ನಿಮಗೆ ಬೇಕಿದ್ರೆ ಇದಕ್ಕೆ ಸ್ವಲ್ಪ ಬಟಾಣಿ, ಅವರೆಕಾಳು ಅಥವಾ ಇಕ್ಕಿದ ಬೇಳೆ ಈ ಥರ ಬೇಳೆಗಳನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು, ಅಥವಾ ಇದೇ ಥರ ಪ್ಲೇನಾಗಿ ಕೂಡ ಮಾಡ್ಕೊಳ್ಬೋದು. ಎರಡೂ ಥರ ಚೆನ್ನಾಗಿರುತ್ತೆ. ನೀರು ಬದಲಿಗೆ ತೆಂಗಿನ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಕಪ್ ಬಾಸ್ಮತಿ ಅಕ್ಕಿ ತೊಗೊಂಡಿರೋದ್ರಿಂದ 4 ಕಪ್ಪಷ್ಟು ತೆಂಗಿನ ಹಾಲು ಹಾಕ್ಕೊಳ್ಬೇಕು. ಆದರೆ ನೋಡಿಕೊಂಡು ಎಷ್ಟು ತೆಂಗಿನ ಹಾಲು ಬರುತ್ತೋ ಅಷ್ಟು ತೆಂಗಿನ ಹಾಲನ್ನು ಹಾಕ್ಕೊಂಡು ಮಿಕ್ಕಿದ್ದು ನೀರು ಹಾಕ್ಕೊಳ್ತೀನಿ. ನನಗೆ 2 ಕಪ್ಪಷ್ಟು ತೆಂಗಿನ ಹಾಲು ಬಂದಿರೋದ್ರಿಂದ ಇನ್ನು 2 ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಈ ಸಲ ಕಲ್ಲುಗೆ ಬಳಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೊಂಡ್ಮೇಲೆ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಅದು ಕುದಿಯೋವಾಗ ಆ ತೆಂಗಿನ ಹಾಲಿನ ಘಮನೇ ತುಂಬ ಚೆನ್ನಾಗಿರುತ್ತೆ. ನೀರು ಈ ರೀತಿ ಚೆನ್ನಾಗಿ ಕುದೀತಿದೆ ಅನ್ನೋವಾಗ 2 ಕಪ್ಪಷ್ಟು ತೊಳೆದಿಟ್ಕೊಂಡಿರೋಂಥ ಬಾಸ್ಮತಿ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ನೀವು ಇದನ್ನು ಬಾಸ್ಮತಿ ಅಕ್ಕಿನೇ ಬಳಸಿ ಮಾಡಬೇಕಂತ ಏನಿಲ್ಲ, ಸೋನಾ ಮಸೂರಿ ಅಕ್ಕಿ, ಬುಲೆಟ್ ರೈಸ್ ಅಥವಾ ಜೀರಾ ಸಾಂಬಾ ಅಕ್ಕಿ ಕೂಡ ಬಳಸ್ಕೊಂಡು ಮಾಡ್ಕೊಳ್ಬೋದು. ಅಕ್ಕಿ ಹಾಕ್ಕೊಂಡ್ಮೇಲೆ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಕುದಿ ಬರೋದಕ್ಕೆ ಬಿಡಬೇಕು. ಆವಾಗಾವಾಗ ಒಂದ್ಸಲ ಈ ಥರ ತಳದಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಯಾವಾಗ ನಿಮ್ಗೆ ಈ ರೀತಿ ಮೇಲೆ ಕಾಣಿಸುತ್ತೋ ಆವಾಗ ತಟ್ಟೆ ಮುಚ್ಚಿ ಒಂದು 15 ನಿಮಿಷ ಆದಷ್ಟು ಲೋ ಫ್ಲೇಮಲ್ಲಿ ದಮ್ಗಿಟ್ಕೊಂಬಿಡಿ. ಒಂದು 20-30 ನಿಮಿಷ ಬಿಟ್ಟು ಆಮೇಲೆ ಮುಚ್ಚಳ ತೆಕ್ಕೊಳ್ಳಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ, ಹಾಗೆ ಎಷ್ಟು ಉದುದ್ರಾಗೂ ಆಗಿದೆ. ಈ ರೈಸ್ ಬಂದು ಎಲ್ಲ ಥರ ಮಸಾಲೆ ಸಾರುಗಳಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ರೆಸಿಪಿನ ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಓಕೆ ಆಗಿದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಿಶಾಲಕ್ಷ್ಮಿ ವರ್ಲ್ಡ್ನ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.